ಅಂದ್ರೆ ಸಂತೋಷ ಉಂಟು ಮಾಡ್ತದೆ, ವ್ಯವಹಾರದಲ್ಲಿ ಸದ್ಭಾವನೆ ನಿರ್ಮಾಣ ಆಗ್ತದೆ, ಆಮೇಲೆ ಆಸ್ತಿಯಿಂದ ಗೆಳೆತನಕ್ಕೆ ಸಾಕ್ಷಿ ಆಗ್ತದೆ. ಆದ್ಮೇಲೆ ಹೀಗೆ ಹಾಸ್ಯವನ್ನ ನಾವು ಅದನ್ನ ದಿನನಿತ್ಯ ನಮ್ಮ ಬದುಕಿನಲ್ಲಿ ಅನೇಕ ಹಾಸ್ಯದ ಪ್ರಸಂಗಗಳು ನಡೀತಾನೆ ಇರ್ತಾರೆ. ಆದ ಊರದಲ್ಲಿ ಅಲ್ಲಿ ನಮ್ಮ ವಿದ್ಯಾರ್ಥಿಯೊಬ್ಬನ ಹೈಸ್ಕೂಲ್ ಟೀಚರ್ ಇದೆ. ಅಲ್ಲಿ ನಮ್ಮ ವಿದ್ಯಾರ್ಥಿಯೊಬ್ಬ ಬಂದ, ಸರ್ ಮತ್ತೆ ನೀವು ನಮ್ಮ ಊರಿಗೆ ನಮ್ಮ ಅಣ್ಣನ ಲಗ್ನದ ಬರಬೇಕು ಅಂತಲ್ಲ, ಬರುವುದರ ಜೊತೆಗೆ ನೀವು ಕುಟುಂಬ ಸಮೇತವಾಗಿ ಬರಬೇಕು ಅಂತ. ಆಯ್ತಪ್ಪ ಅಂತ ಹೇಳಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಮದ್ವೆಗೆ ಹೋದ್ವಿ, ಅಕ್ಷತ ಹಾಕಿದ್ವಿ, ಭರ್ಜರಿ ಭೋಜನ ಆಯ್ತು, ಊಟ ಆಯ್ತು. ಊಟ ಆದ ನಂತರ ಹಳ್ಳಿಯೊಳಗೆ ಒಂದು ಪದ್ಧತಿ ಇರ್ತದೆ, ಹೋಗು ಮುಂದೆ ಹೆಂಡತಿದ್ದಕ್ಕೆ ಗಂಡನ ಹೆಸರು ಒಡಪಾಗಿ ಕೇಳಬೇಕು, ಗಂಡಿದ್ದವ ಹೆಂಡತಿ ಹೆಸರನ್ನ ಒಡಪಾಗಿ ಕೇಳಬೇಕು. ಇಂಥ ಒಂದು ಪದ್ಧತಿ ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಐತೆ. ನನ್ನ ಕೇಳುವ ವಿದ್ಯಾರ್ಥಿ, ಸರ್ ನಿಮ್ಮ ಹೆಂಡತಿ ಹೆಸರು ಹೇಳಿ ಒಡ. ನಾನೆ ಏ ನನಗೆ ಒಡಪೋದು ಬಂದಿಲ್ಪ, ಬೇಕಾದ್ರೆ ಒಂದು ಹಾಸ್ಯ ಹೇಳ್ತೀನಿ ಅಂತ. ಏ ಇಲ್ಲಿ ಸರ ಹೆಂಡತಿ ಹೆಸರು ಒಡಪಾಗಿ ಕೇಳಬೇಕು ಅಂತ ನಾನು ಬಂದಿಲ್ಪ ಅಂತ ಕೂಡಂತ ಹೋಗಿ. ಹಿಂಗೆ ಇವತ್ತ ಕೋಟ್ ಹಾಕೊಂಡು ಬಂದಿಲ್ರಿ, ನಾ ಹೆಚ್ಚಾಗಿ ಕೋಟಲ್ಲಿ ಹಾಕೊಂಡು ಹೋಗಿರ್ತೀನಿ ಅಂತ ಫಂಕ್ಷನ್ ಕದು ಅವ್ರು ಕೋಟ್ ಹಾಕೊಂಡು ಹೋಗಿದ್ದೆ. ದೂರ ತಗೊಂಡು ಕುಂತೆ, ಹೆಣ್ಮಕ್ಳು ಹಳ್ಳಿ ಹೆಣ್ಮಕ್ಳು ಸಾಲಾಗಿ ಲೈನ್ ಹಿಡಿದು ತಮ್ಮ ಪಾಳೆ ಹೊಂದಿದ್ದು, ಒಬ್ಬೊಬ್ರು ಎಷ್ಟು ಚಂದ ಒಡಪು ಹೇಳ್ತಿದ್ರು ಅಂತಂದ್ರೆ, ಒಬ್ಬ ಹೆಣ್ಮಗಳು ಹೇಳಿ, ಗೋಕಾಕ್ ಕರ್ದಂಟು ಬಾಗಲಕೋಟ್ ಸಿಮೆಂಟ್, ಗೋಕಾಕ್ ಕರ್ದಂಟು ಬಾಗಲಕೋಟ್ ಸಿಮೆಂಟ್, ನಮ್ಮ ಮನೆಯಾಗ ಐತಿ ಕರೆಂಟ್, ನಮ್ಮ ರಾಯರು ಬಸನಗೌಡರು ನನಗೆ ಪರ್ಮನೆಂಟ್ ಕಾಲ್ ನೋವಾಗಿತ್ತು. ಮತ್ತೊಬ್ರು ಹೆಣ್ಮಗಳು ಕೇಳಿದ್ರು, ಏನ್ ಚಂದ ಒಡಪು ಹೇಳ್ತೀವ, ಇನ್ನೊಂದು ನಿನ್ನ ಗಂಡನ ಹೆಸರು ಹೇಳುವ. ಮೊದಲನೇ ಕಾಲ್ ನೋವಾಗಿತ್ತು, ಲೆಕ್ಕ ಬಂತು ಉಷಾ ನನ್ನ ಗಂಡನ ಹೆಸರು ಪಶ್ಯ, ಪ್ಲೀಸ್ ಮೈ ಹಸ್ಬೆಂಡ್ ಇಸ್ ಫೈನ್. ನಂಬರ್ ಬಂತು, ನಾವು ಸಿಟ್ಟಾಗಿ ಇರ್ತೀವಿ ಬಹಳ ಅಗದಿ ಸರಿ ಮಾಡ್ಕೊಂಡು ಕುಂತೆ. ಓಕೆ, ನನ್ನ ಹೆಂಡತಿ ಗ್ರಾಜ್ಯುಯೇಟ್ ಅದಾಳೆ, ಏನಾದ್ರು ಒಂದು ಕೊಟೇಷನ್ ಹೇಳ್ಬೋದು, ಹಿಂದಿಯೊಳಗೆ ಒಂದು ಕೊಟೇಷನ್ ಹೇಳಿ, ಸೊ ಉತ್ತರಗಳು ಒಂದು ಶಾಯಿ ಹೇಳಿ ನನ್ನ ಹೆಸರು ಹೇಳ್ಬೋದು ಅಂತ ಅಗದಿ ಕೆಟ್ಟದ ಕುಂತೆ. ನನ್ನ ಹೆಂಡತಿ ನಂಬರ್ ಬಂತು ರೀ, ನನ್ನ ಹೆಂಡತಿ ಏನು ಹೇಳ್ಬೋದು ರೀ, ಅಂಗಡಿಯಾಗಿರೋ ಕಪಾಟು ನಮ್ಮ ರಾಯಲ್ಸಿ ಸಪಾಟು ಬಂದ ಟಿಕೆಟ್ ಟಿಕೆಟ್ ಏ ಅಪ್ಪ ಒಂದು ಒಡಗ ಹೋಗ್ಕೊಳ್ಳು ಅಂತ ಕೇಳಿದ್ವಿ. 9 ರೂಪಾಯಿ ಟಿಕೆಟ್ ಇತ್ತು, ಟಿಕೆಟ್ ಕೊಟ್ಟ ಕಂಡಕ್ಟರ್, 1 ರೂಪಾಯಿ ಚಿಲ್ಲರ್ ಕೊಟ್ಟ ಮುದ್ದಿ ಕೈಯಾಗ, ಕೈ ಮೊದಲೇ ನಡೆಸ್ತಿತ್ತು, 1 ರೂಪಾಯಿ ಪಾಯಿಂಟ್ ಕೆಳಗೆ ಬಿದ್ದು ಬಿದ್ದು ಹಿಂಗೆ ಉಳ್ಳಿ ನನ್ನ ಕಾಲಾಗ ಬಂದ್ಬಿಟ್ಟು ಒಳಗೆ. ನಾನು ಆಕೆ ಮುದಿಗೆ ಸುಮ್ಮನೆ ಕುಂದಿರ್ಲಿಲ್ಲ, ಯಪ್ಪ ನಂದು 1 ರೂಪಾಯಿ ಬಗ್ಗೆ ತೋಳಕ್ಕೆ ಬಂದ್ರು. ಪಾಪ ವಯಸ್ಸಾದ ಮುದುಕಿ ಯಾರ್ಯಾರ್ದೋ ಬಗ್ಗೆ ಕಾಲು ಮುಟ್ಟಿ ತನ್ನ ಚಿಲ್ಲರೆ ತಗೋತಾನೆ ಅಂತ ಹೇಳಿ ಕೋಟಿಂಗ್ ಟೀಚರ್ ಕೈ ಹಾಕಿದೆ. ನನ್ನ ಕಡೆ ತುಂಬ 1 ರೂಪಾಯಿ ತೊಗೊಂಡು, ಅಜ್ಜಿ ಇಲ್ಲೇ ತಗೋವ ನೀನು 1 ರೂಪಾಯಿ ಅಂತ ಕೊಡಕ್ಕೆ ಹೋದ್ರು. ಕೊಡಕ್ಕೆ ಹೋಗ್ಕೊಳ್ಳೆ ಮುದುಕಿ ಏನೋ ಅನ್ಸ್ರಿ, ಅಯ್ಯಯ್ಯಪ್ಪ ತೊಗೊಂಡು ತೊಗೊಂಡು ಸುಮ್ಮನೆ ಕುಂತಿಯಲ್ಲ ಅಂತ ಎಲ್ಲರನ್ನೂ ಟೈಟ್ ಮಾಡಿ ಒಳ್ಳೆ ಎಲ್ಲ ಒಳಗೆ ಹಾಕ್ಬಿಟ್ಟು ಒಬ್ಬವ ಇನ್ನೊಂದು ವಾರದ ಡಿಸ್ಚಾರ್ಜ್ ಆಗಂತವ, ಅವನು ಹುಚ್ಚನೆ ಸ್ವಲ್ಪ ಗುಣಮುಖ ಆಗಿದ್ದ. ಇನ್ನೇನು ಪ್ರಧಾನಮಂತ್ರಿಗಳು ಬಂದರು, ಬಂದ್ಕೊಳ್ಳಿ ಸೆಕ್ಯೂರಿಟಿ ಬಂದರು, ಅಲ್ಲಿದ್ದಂಥ ಸೂಪರಿಂಟೆಂಡೆಂಟು ವಿ ಐ ಪಿ ಎಲ್ಲ ಬಂದರು. ಬಂದ್ಕೊಳ್ಳಿ ಅವ ಏನು ಇನ್ನೊಂದು ವಾರದಾಗ ಡಿಸ್ಚಾರ್ಜ್ ಆಗಪ್ಪ ಹೋಗಂಗಿದ್ನಲ್ರಿ, ಅವ ಜಿಕ್ಕೊಂಡು ಓಡಿ ಬಂದ ಬಿಟ್ಟಂತೆ, ಎಲ್ಲಿ ತಪ್ಪಿಸ್ಕೊಂಡು ಬಂದಾಗ ಬಂದ್ಬಿಟ್ಟು ಹೋಗ್ತ ಬಂದ. ಪ್ರಧಾನಮಂತ್ರಿ ಮುಂದೆ ನಿಂತು, ನೀವು ಯಾರು ಅಂತ ತಿಳಿದ್ಕೊಳ್ಳೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಂದರು. ಅವ ಹುಚ್ಚಿ ಏನ ಮಾಡ್ರಿ, ನಾನು ಹೊಸ್ತಾಗಿ ಬಂದಾಗ ಹಿಂಗೆ ಅಂದಿದ್ದೆ, ಅಲ್ಲಿ ಒಳಗೆ ಹೋಗ್ರಿ ಗೊತ್ತಾಗ್ತದ. ಹಿಂಗ 8 ಮಂದಿಗೆ ಭಾಳ ಜೋರು ನೀತಿ ಬಂದ್ಬಿಟ್ರು. ಮೊದಲೇ ಭಾಳ ಊಟ ಮಾಡಿದ್ರು, ಕುಡಿದಿದ್ರು ನೀತಿ ಹಚ್ಚಿ ತುಕ್ಕಡಿಗೆ ಬಂದು ನೀತಿ ಹಚ್ಚಿದ್ರು. 10 ಗಂಟೆಯಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಬಂತು, ಬಂತು 5 ನಿಮಿಷ ಹೋಯ್ತು. ಮುಂದೆ 5 ಮಿನಿಟ್ ಮ್ಯಾಗೆ ಎಷ್ಟು ಹಾಕೋದು ನೋಡ್ತಾರೆ ಟ್ರೈನ್ ಹೋಗಿರ್ತದೆ. ಏನು ಮಾಡ್ಬೇಕು ಈಗ, ಮತ್ತೆ ಬಾಜು ಕುಂದ ಕೇಳಿ ಮತ್ತೆ ಕೂತಿದ್ದಪ್ಪ ಹುಬ್ಬಳ್ಳಿ ಹೋಗಿ ಟ್ರೈನ್ ಏ ನೋಡಪ್ಪ, ಮತ್ತೆ 12 ಗಂಟೆ ಕೈತಿ ಮತ್ತು ಹಿಂಗೆ ಕುಂತೀರಿ, ಮತ್ತೆ 12 ಗಂಟೆ ಟ್ರೈನು ಕೂಡ ಹಂಗೆ ಬಂತು. 2 ಮಿನಿಟ್ ನಿಂತು ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಬಿಡ್ತು, ಮತ್ತೆ 5 ಮಿನಿಟ್ ಮ್ಯಾಗೆ ಎಷ್ಟು ಆಗಿ ನೋಡ್ತಾರೆ ಅದು ಟ್ರೈನ್ ಇದೆ. ಏನು ಮಾಡಬೇಕು ಇದ್ದಾರೆ, ಅಲ್ಲಿ ದೂರದ ಸ್ಟೇಷನ್ ಮಾಸ್ಟರ್ ನಿಂತಿದ್ದ, ಫೋಟೋದ ಹಾಕೊಂಡು ಕೈಯಾಗ ಸಿಗ್ನಲ್ ಹಿಡ್ಕೊಂಡು ನಿಂತಿದ್ದ, ಅವ್ನು ನೋಡಕ್ಕಿಟ್ಟಿದ್ದ ಇವನು. ಒಬ್ಬ ಹೋದ, ಹೋಗ್ತ ಸಾಹೇಬ್ರ, 10 ರೂ ಟ್ರೈನ್ ತತ್ತು, 12 ತತ್ತು, ಮತ್ತೆ ಈಗೇನಪ್ಪ ಅಂತಂದ್ರೆ ಮತ್ತೆ ಎಷ್ಟೊತ್ತಿಗೆ ನೋಡಪ್ಪ, ಈಗ ಲಾಸ್ಟ್ 2 ಗಂಟೆ ಟ್ರೈನ್ ಐತಿ, ಆ ಟ್ರೈನ್ ತಪ್ಪಿಸ್ಕೊಂಡ್ರೆ ಮತ್ತೆ ನಾಳೆ ಬೆಳಿಗ್ಗೆನೆ ನಿಮ್ಮ ಟ್ರೈನು ಅಂತಲೇ ಮತ್ತೆ ಕುಂತೀರಿ. ಮತ್ತೆ ಈಗ ಹೆತ್ತವ್ರಿ 1:45 1:50 ಆಗೈತ್ರಿ. ಒಬ್ಬ ಎಚ್ಚರ ಎಚ್ಚರ ಎಕ್ಷಿದ ಎಲ್ಲರೂ ತನ್ನ ಲಗೇಜ್ ತೊಗೊಂಡು ರೆಡಿ ಆಗಿ ನಿಂತರು. ಟ್ರೈನ್ ಬಂತು, ರೀ ಬಂದ ಕೂಡಲೇ ಸಿಗ್ನಲ್ ತೋರಿಸಿದ ನಿಂತು, ಆಮೇಲೆ ಬರಬೇಡ ಏ ಹತ್ತಿರ ಸ್ಟೇಷನ್ ಮಾಸ್ಟರ್ ಎಲ್ಲ ಯಾರು ಟ್ರೈನ್ ತಪ್ಪಿಸ್ಕೊಂಡ್ರೆ ಹತ್ತಿರ ಅಂತೇಳಿ ಹಚ್ಚಿದ.
ಹಚ್ಚಿದ ಕೂಡಲೇ ಸ್ಟೇಷನ್ ಮಾಸ್ಟರ್ ಸಿಗ್ನಲ್ ಬಿಸಲ್ ಹಾಕಿ ಸಿಗ್ನಲ್ ತೋರಿಸಿದ ಟ್ರೈನ್ ಬಿಡ್ ಬಿಟ್ಟ ಕೂಡಲೇ ಅವ ತನ್ನ ಆಫೀಸ್ ಹೋಗ್ಬೇಕಂತೇಳಿ ಹಿಂಗೆ ಹೊಳ್ತಾನೆ. ಒಬ್ಬ ಅಲ್ಲೇ ಉಳ್ಕೊಂಡಾನೆ, ಅಲ್ಲೋ ನಾ ಎಲ್ಲಾರನ್ನೂ ಹಚ್ಚಿದೆ ಮತ್ತು ನೀ ಉಳಿದಿ ಅಂತ ಕೇಳ್ತಾನೆ ಸ್ಟೇಷನ್ ಮಾಸ್ಟರ್. ಅದಕ್ಕೆ ಅವ ಏನು ಹೇಳ್ಬಿಡಿ ಸಾಹೇಬ್ರ ಊರಿಗೆ ಹೋಗೋ ನಾನು ಅವರೆಲ್ಲ ನನಗೆ ಕಳ್ಸಾಕ ಬಂದಿದ್ದು ಅಂತ ಕಳ್ಸಾಕ ಬಂದವ್ರು ಹೋಗಿಬಿಟ್ಟಿದ್ದೀವಿ ಎಲ್ಲರೂ ಮದುವೆ ಆಗಿಬಿಟ್ಟಿದ್ವಿ ಗಂಡನ ಬೇರೆ ಮದುವೆ ಆಗಿ ಮದುವೆ ಆದ ಕೂಡಲೇ ಅವ್ರ ಸಂಸಾರ ಚಲೋ ನಡೀತು ನಡೀತು. ಹಿಂಗೆ ಒಬ್ಬ ಹೊಂಟಿದ್ದ ಮದುವೆ ಅದ ಅಂದ್ಬಿಟ್ಟು ಒಬ್ಬ ಕಟ್ಟಿನಾಗ ಇನ್ನೂ ಅಳ್ಕೊಂಡು ಕುಂತಿದ್ದಪ್ಪ. ಅಲ್ಲೂ ಎಲ್ಲರೂ ನಾವು ಹೆಂಡಂದ್ರೆ ಸತ್ತು ಎಲ್ಲ ನಾವು ಮದುವೆ ಮಾತ್ರ ಪುನಃ ಮದುವೆ ಆಗಲಿ ನಾವು ಖುಷಿಯಿಂದ ಇದ್ದೀವಿ ಒಂದು ಆರು ತಿಂಗಳು ವರ್ಷ ಆಗಕ್ಕೆ ಹತ್ತು ನೀ ಇನ್ನೂ ಅಳ್ಕೊತೆ ಯಾಕೆ ಕುಂತಿ ಅಂತ ಮತ್ತೆ ಕೇಳ ಕೇಳಿದ ಕೂಡಲೇ ಅವ ಏನು ಹೇಳ್ಬೋದ್ರಿ ನನ್ನ ಹೆಂಡತಿನೂ ಅದ ಬಸ್ನಾಗ ಹೋಗಬೇಕಿದ್ದು ಪ್ರವಾಸಕ್ಕೆ ಬಸ್ ಮಿಸ್ ಆಗಿ ಉಳ್ಕೊಂಡು ಬಿಟ್ಲು ಅಂತ ಏನಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ನನಗೆ ದಯವಿಟ್ಟು ನನ್ನ ಹೆಂಡತಿ ತೆಗೆದುಕೊಳ್ಳಪ್ಪ ಅಂದ್ಬಿಟ್ಟು ದೇವ್ರ ಪ್ರತ್ಯಕ್ಷ ಆದ್ಕೊಳ್ಳಿ ಮೊದಲು ಏನ್ ಮಾಡ್ತಾರೆ ಮಾಧುರಿ ದೀಕ್ಷಿತ ತೆಗಿತಾನೆ ಇದನ್ನೇ ನೋಡಪ್ಪ ಏನ್ ಹೆಂಡತಿ ಏ ಅಂದ್ರಿ ಅಂತ ಎರಡನೇ ಐಶ್ವರ್ಯ ರಾಯಿ ತೆಗಿತಾನೆ ಇದನ್ನೇನಪ್ಪ ಹೆಂಡತಿ ಅಂದ್ರಿ ಅಂತ ನಿಜವಾದ ಹೆಂಡತಿ ನೀನೇನ್ ತೆಗಿಬೇಕು ಅನ್ನೋದ್ರಾಗ ಇವ ಅಂತಾನೆ ಬಡವಿದ್ದಾವ ಒಂದ್ರಿಯಪ್ಪ ಬೇಡ ಬೇಡ ಯಾಕಂದ್ರೆ ನನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ಮೂರು ಮಂದಿ ನೀವೇ ಇಟ್ಕೊಂತಂದ್ರೆ ನಾಯಲ್ಲಿ ಇಟ್ಕೊಂಡ್ರಿ ಅಂತ ಹಿಂಗೆ ನಿತ್ಯ ಬದುಕಿನಲ್ಲಿ ಅನೇಕವಾದಂತ ಆತ್ಮೀಯ ಧರ್ಮಗಳು ಇವತ್ತಿದ್ದಂತಹ ಹಳ್ಳಿ ಕಟ್ಟಿಯಲ್ಲಿ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಜವಾಗಿ ನಾನು ಬಹಳ ಸಂತೋಷ ಅನಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹತ್ತಿರದ ಭಾಗವಹಿಸಿ ರಾಜ್ಯದ ಅನೇಕ ಭಾಗಗಳಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಮನ್ನಣೆಯನ್ನು ಕೊಡ್ತಕ್ಕಂಥ ತಮ್ಮೆಲ್ಲರ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುವುದು ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಈ ಹಳ್ಳಿಕಟ್ಟಿ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ನಿಜವಾಗಿಯೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಂತಹ ಸಂಬಂಧಿಸ್ತಾ ಬಾಕಿ ಗ್ರಾಮ ಹೇಳ್ತೀವಿ. ನಮಸ್ಕಾರ. ಹಳ್ಳಿ ಕಟ್ಟಿ ಬಂದಿರ್ತಾರೆ ಇಡೀ ಚಾನಲ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ಸಚಿವ ಕೂಡ ಕಾರ್ಯಗಳ ಮಾಡಿದೆ. ಈ ಸಂದರ್ಭದಲ್ಲಿ ತಮ್ಮ ಶುಭ ತಮಗೆ ಶುಭ ಮಾಡುವಂತ ನನ್ನ ವಿರಾಮಿಸಿ ನಂತರ ಏನ್ ನೀವು ವಿಜಯಪುರ ಬಿಟ್ಟು ಬೆಳಗಾವಿ ಕೇಳಿದ್ರೆ ನಮ್ಮ ಜಿಲ್ಲಾದಲ್ಲ ಹಾಕಿ ಕಾರ್ಯಕ್ರಮ ಮಾಡಿ ಬರೀ ಬೆಳಗಾವಿ ಮಾಡಿ ಅಲ್ಲೇ ಹಾಕಿ ನಿಮ್ದು ಬರೀ ನಮ್ಮ ಬೆಳಗಾವಿ ಬಿಜಾಪುರದಾಗ ಸ್ವಲ್ಪ ಹಾಕ್ತಾರೆ ಅಡ್ಡಿ ಇಲ್ಲ ಒಳ್ಳೆ ಚಲೋ ಕಾರ್ಯಕ್ರಮ ಕೊಟ್ಟಿರಿ ಒಳ್ಳೆ ಹಾಸ್ಯ ಪ್ರಜ್ಞೆ ಅಂತ ಹಚ್ಕೊಂಡಿರಿ ಬೆಳಗಾವಿ ಜಿಲ್ಲೆದಾಗ ಇಬ್ಬರು ಕೂಡ ನಮ್ಮ ಅಡಿ ಮ್ಯಾಗ ನಮ್ಮ ಬಿಜಾಪುರ ಬ್ಯಾಂಕ್ ನೀವು ಅಂದ್ರೆ ಮುಂದೆ ನಮ್ಮ ಜನರು ಸ್ವಲ್ಪ ಹೊಸ ಕಥೆಗಳಿದೆ ಬರೀ ಕಥೆ ನಾನು ನಿಮಗೆ ಸಹಪಡ್ತೀನಿ. ಹಾಗೆ ವಚ್ಚನಾಯಕ ಮಯೂರ ಚಿತ್ರದಂತೆ ಅರಸನಾದ ಮಾತನಾಡುತ್ತಿದ್ದಾನೆ ಕಕ್ಕರ ಚಿಕ್ಕ ನೋಡ್ತೀನಿ ಕಟಲೆ ಅಂದು ಸಿಗಮ್ಮ ಮಯೂರ ಎಲ್ಲಿ ಅಡಗಿದ ನಿನ್ನ ಪೌರುಷ ಮಾಸಕ ಭೂಮಿ ರಾಜಕ ಹಾಕ್ಷರ ಅವರೇ ಮಾಸಕ ಭೂಮಿ ಮೇಹಾಕ್ಷ ಶುರು ಇದೇ ಮಾತನ ದೇವಾನಂದ ಅವರು ಹೇಳಿದೆ ಹೇಳ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಧ್ಯಕ್ಷರಿಗೆ ಜಿಲ್ಲಾ ತಾಲೂಕು ಅಧ್ಯಕ್ಷರಿಗೆ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಗಣ್ಯರಿಗೆ ಹಳ್ಳಿ ಕಟ್ಟಿ ಗ್ರಾಮದ ಎಲ್ಲ ಕಲಾವಿದರಿಗೆ ಸಾಹಿತಿಗೆ ಎಲ್ಲರಿಗೂ ಮಾಡುತ್ತ ನನ್ನ ಮಾತು ವಿರಾಮ ಹೇಳ್ತೇನೆ. ನಮಸ್ಕಾರ. ಮತ್ತ ಧಾರವಾಡ ಏನ್ ತರಲಿ ಧಾರವಾಡ ಏನ್ ಫೇಮಸ್ ಅಂತ ಧಾರವಾಡ.